ಸೊ ಗೈಸ್ ಇವ್ರಿಗೆ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆ ಸ್ಟುಡಿಯೋ ಕಣ ಅಂತ ಟೈಮ್ಸ್ ಮತ್ತು ವಾಟ್ಸ್ಆಪ್ ಚಾನಲ್ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೋಮ್ ಮತ್ತು ಅಪ್ಡೇಟ್ಗಳಲ್ಲಿ ಸಿಗ್ತಿರ್ತಾರೆ ನೋಡಿ ಎಂಜಾಯ್ ಮಾಡಿ. ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆಯಿಂದ ಸಿಕ್ಕಾಪಟ್ಟೆ ಡ್ರೋನ್ ಪ್ರತಾಪ್ ಎಲ್ಲಿ ಡ್ರೋನ್ ಪ್ರತಾಪ್ ಎಲ್ಲಿಂದ ಕೂಡ ಕ್ವಶನ್ ಬರ್ತಾ ಇದ್ದು ಕಮೆಂಟ್ ಸೆಕ್ಷನ್ ಮತ್ತು ಮೆಸೇಜರು ಕೂಡ. ಸೊ ಹಿಂಗೆ ಬೇರೆ ಕೆಲವು ಪೋಸ್ಟ್ಗಳು ಕೂಡ ನೋಡ್ತಾ ಇದ್ದೆ, ಅದಾದಮೇಲೆ ಒಂದು ಕ್ಲಿಯರಾಗಿ ಒಂದು ವಿಡಿಯೋ ಮಾಡೋಣ, ಕ್ಲಾರಿಟಿ ಸಿಗಲಿ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡಿದೆ ನಮ್ಮ ಆರ್ಕೆ ಬ್ರೋ ಅವರು ಅಪ್ಡೇಟ್ ನೋಡಿ. ಸೊ ಅವ್ರು ಹೇಳಿದ್ದು ಏನಪ್ಪ ಅಂದರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಹೆಲ್ತ್ ಇಶ್ಯೂರಿಂದ ರೆಸ್ಟ್ ಮಾಡ್ತಿದ್ದಾರೆ ಅಂತ. ಸೊ ಸ್ವಲ್ಪ ಹುಷಾರಿಲ್ಲ ಇವಾಗ, ನೀವು ಕೂಡ ನೋಡಿದ್ದೀರಾ ಆ ವ್ಯಕ್ತಿ ಸ್ವಲ್ಪ ಡಲ್ ಆಗಿರೋದು ಕೂಡ ನೋಡ್ತಾ ಇದ್ದೀರಾ, ಮೆಂಟಲಿ ಡಲ್ ಆಗ್ತಿದ್ದೀರಾ, ವೀಕ್ ಆಗ್ತಿದ್ದೀರಾ, ಅಥವಾ ನಿಜವಾಗ್ಲೂ ಫಿಸಿಕಲಿ ಅವ್ರಿಗೆ ವೀಕ್ ಆಗ್ತಿದೆಯಾ ಏನು ಕತೆ ಗೊತ್ತಿಲ್ಲ. ಬಟ್ ರೆಸ್ಟ್ ಬೇಕಾಗಿತ್ತು ಅಂದ್ಬಿಟ್ಟು ಹೆಲ್ತ್ ಇಶ್ಯೂ ತಂದ್ಬಿಟ್ಟು ಹೋಗಿ ರೆಸ್ಟ್ ಮಾಡ್ತಿದ್ರು ಆ್ಯಂಡ್ ಅಷ್ಟು ಅಪ್ಡೇಟ್ನ ಮಾಡಿ ತಿಳಿಸಿದ್ದೆ. ಆದರೆ ಇವಾಗ ಶಾಕಿಂಗ್ ಅಪ್ಡೇಟ್ ಏನಪ್ಪ ಅಂದರೆ ಡ್ರೋನ್ ಪ್ರತಾಪ್ ಅವರು ಡೇಂಜರ್ ಝೋನ್ ಇದ್ದಾರೆ ಅಂತ ಬರ್ತಿರುವಂಥದ್ದು. ಸೊ ಇವಾಗ ನಮ್ಮ ಆರ್ ಕೆ ಬ್ರೋ ಒಂದು ಅಪ್ಡೇಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಆರ್ ಕೆ ಬ್ರೋ ಅವ್ರದ್ದು 99% ಸತ್ಯನೇ ಇರುತ್ತೆ, ಸತ್ಯಕ್ಕೆ ಹತ್ರ ಇರುವಂಥ ವಿಷಯಗಳು ಮಾತ್ರ ಅವ್ರು ಮಾತಾಡ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿ ಈ ವಾರ ಡೇಂಜರ್ ಝೋನ್ ಇರುವಂಥ ವೀಕೆಂಡ್ ಎಲಿಮಿನೇಷನಲ್ಲಿ ಡೇಂಜರ್ ಝೋನ್ ಇರುವಂಥ ಸ್ಪರ್ಧಿಗಳು ಯಾರಿರು ಅಂದರೆ ಒಂದು ವರ್ತು ಸಂತೋಷ್ ಅಣ್ಣ ಆ್ಯಂಡ್ ಮೈಕಲ್ ಆ್ಯಂಡ್ ಡ್ರೋನ್ ಪ್ರತಾಪ್. ಸೊ ಇಲ್ಲಿ ಡ್ರೋನ್ ಪ್ರತಾಪ್ ಹೇಗೆ ಡೇಂಜರ್ ಝೋನ್ಗೆ ಬಂದಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಂದರೆ ವೋಟಿಂಗ್ ಅಂತ ಬಂದಾಗ ನಿಜವಾಗ್ಲೂ ಡ್ರೋನ್ ಪ್ರತಾಪ್ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಿಮ್ಗೆ ಕೂಡ ಗೊತ್ತಿದೆ ಯಾವ ಥರ ವೋಟಿಂಗ್ ಹೋಗ್ತಿದ್ದ ವ್ಯಕ್ತಿಗೆ ಅಂತ. ಸೊ ಹಿಂಗಿರ್ಬೇಕಾದ್ರೆ ಪರ್ಫಾರ್ಮೆನ್ಸ್ ತೊಗೊಂಡು ಮಾತಾಡ್ತಿದಾರ ಅಥವಾ ಪರ್ಫಾರ್ಮೆನ್ಸ್ ಇಟ್ಕೊಂಡು ಡೇಂಜರ್ ಝೋನ್ಗೆ ಹಾಕಿದಾರ ಗೊತ್ತಿಲ್ಲ, ಅಥವಾ ಈ ವಾರದ ಕನ್ಸಿಡರ್ ಮಾಡಿ ಮಾಡ್ತಿದ್ದಾರೆ, ನೋ ಐಡಿಯಾ. ಇಲ್ಲಿ ನೀವು ಒಂದು ವಿಷಯನ ಅಬ್ಸರ್ವ್ ಮಾಡಿದ್ರೆ, ಬಿಗ್ ಬಾಸ್ ಮನೆಗೆ ಸ್ವಾಮೀಜಿ ಗುರುಜಿಗಳು ಬರ್ತಾರೆ, ಬಂದು ಡ್ರೋನ್ ಪ್ರತಾಪ್ನ ಅವ್ರ ಫ್ಯಾಮಿಲಿ ಜೊತೆ ಸೇರಬಾರ್ದು ಅನ್ನೋ ಒಂದು ವಿಷಯನ ಹೇಳ್ತಾರೆ, ಸರಿ ಬರಲ್ಲ ಅನ್ನೋವಂಥದ್ದು. ಸೊ ಇದೆಲ್ಲ ಆದಮೇಲೆ ಡ್ರೋನ್ ಪ್ರತಾಪ್ ವೀಕ್ ಆಗ್ತಾರೆ, ಮೆಂಟಲಿ ಸ್ವಲ್ಪ ಕುಗ್ತಾರೆ ಆ್ಯಂಡ್ ಇವಾಗ ನೋಡ್ತಿರ್ಬೋದು ಅವರಿಂದನೇ ಒಂದು ಸ್ವಲ್ಪ ರಿಯಾಕ್ಷನ್ಗಳು ಆಚೆ ಬರ್ತಾ ಇದೆ ಆ್ಯಂಡ್ ತುಂಬ ಡಲ್ ಆಗಿದ್ದಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಹೊರಡೆ ಹೋಗ್ತಾರೆ ರೆಸ್ಟ್ ಅಂತ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಶಾಕಿಂಗ್ ಏನಪ್ಪ ಅಂದರೆ ನಮ್ಮ ಆರ್ ಕೆ ಬ್ರೋ ಅಪ್ಡೇಟ್ ಮಾಡಿರುವಂಥದ್ದು ಈ ವಾರ ಬರ್ಬೋದು ಅಂದರೆ ಇನ್ನೂ ಬಂದಿಲ್ಲ ಅವರು, ಓಕೆನಾ. ಡ್ರೋನ್ ಪ್ರತಾಪು ರಿಟರ್ನ್ ಬಂದರೆ ಫ್ಯಾನ್ಸಿಗೆ ತುಂಬ ಖುಷಿ ಆಗುತ್ತೆ, ಆದರೆ ರಿಟರ್ನ್ ಬರೋದು ಡೌಟ್ ಅನಿಸುತ್ತೆ ಅಂತ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಎಲ್ಲೊಂದು ಕಡೆ ಒಂದು ಸ್ವಲ್ಪ ಹಿಂಟ್ ಸಿಕ್ಕಿರ್ಬೋದು ಅವ್ರಿಗೂ ಕೂಡ. ಸೊ ಹಾಗೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಪ್ರೀ ಪ್ಲಾನ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದ್ಸಲ, ಓಕೆನಾ. ಅಂದರೆ ಗುರುಜಿ ಬಂದಿದ್ದಾಗ್ಬೋದು, ಆಟೋಮೆಟಿಕ್ಕಾಗಿ ಡಲ್ ಆಗಿದ್ದಾಗ್ಬೋದು, ಹೆಲ್ತ್ ಇಶ್ಯೂ ಆಗಿದ್ದಾಗ್ಬೋದು, ಹೊರಗಡೆ ಹೋಗಿರೋಂಥದ್ದು, ಹೊರಗಡೆ ನಿನ್ನ ಮತ್ತೆ ಒಳಗಡೆ ಬರಲ್ಲ ಅನ್ನೋಂಥದ್ದು, ಇದೆಲ್ಲ ಸ್ವಲ್ಪ ಕನೆಕ್ಟ್ ಆಗ್ತದೆ. ಇದು ಎಲ್ಲ ಕ್ಲಿಯರ್ ಆಗೋದು ಯಾವಾಗ ಅಂದರೆ ನಮಗೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಬಂದಾಗಲೇ ಏನಾಗಿದೆ ಆಗಿದೆ ಎಕ್ಸಾಕ್ಟಾಗಿ ಏನು ಕತೆ ಅಂತ. ಅಲ್ಲಿವರೆಗೂ ಅವು ಅಂದರೆ ಒಂಥರ ರೂಮರ್ಸ್ ಥರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂದರೆ ಜನ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಕೂಡ ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೆ, ಬೇಗ ಹುಷಾರಾಗಿ ಬನ್ನಿ, ಬೇಗ ಹುಷಾರಾಗಿ ಬನ್ನಿ ಅಂತಷ್ಟೆಲ್ಲ ಕಮೆಂಟ್ ಆಗ್ತಿದ್ರು. ಸೊ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಕಸ್ಮಾತ್ ಡ್ರೋನ್ ಪ್ರತಾಪ್ ಈ ವಾರ ನಮ್ಮ ಮನೆಯಿಂದ ಹೊರಗಡೆ ಹೋದರೆ. ಇವಾಗ ಈಸಿಯಾಗಿ ಅನ್ಕೋತಿದ್ದಾರೆ ಹೋದರೆ ಮೈಕಲ್ ಹೋಗ್ಬೋದು ಅಂತ, ಬಟ್ ಇಲ್ಲೇನಾದ್ರು ಡ್ರೋನ್ ಪ್ರತಾಪ್ನ ಬೇರೆ ವಿಷಯಗಳು ಇಟ್ಕೊಂಡು ಅಥವಾ ಹೆಲ್ತ್ ಕಾರಣ ಇಟ್ಕೊಂಡು ಆಚೆ ಕಳಿಸಿದ್ರು ಅಂದರೆ ಐ ಥಿಂಕ್ ತುಂಬ ವಿಷಯಗಳು ನಮ್ಗೆ ಗೊತ್ತಿಲ್ಲದಂಗೆ ನಡೀತಿರುತ್ತೆ ಅಂತ ಅನಿಸುತ್ತೆ. ಸೊ ಡ್ರೋನ್ ಪ್ರತಾಪ್ನ ಕರೆಸಿದ್ದು ಯಾಕೆ, ಈ ಥರ ಮಧ್ಯದಲ್ಲಿ ಕಳಿಸ್ತಿರೋದು ಯಾಕೆ, ಈ ಥರ ಎಲ್ಲ ಕ್ವಶನ್ ಹುಟ್ಟುತ್ತೆ ಅನ್ಕೋತೀನಿ, ನೋಡೋಣ. ಬಟ್ ಏನಂದರೆ ಹುಷಾರಾಗಿ ಬರಲಿ, ಆದಷ್ಟು ಬೇಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿ ಡ್ರೋನ್ ಪ್ರತಾಪ್, ಅಷ್ಟೇ ಹೇಳುವಂಥದ್ದು. ಶಾಕಿಂಗ್ ಗೈಸ್ ನಿಮಗೆ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಬಿಗ್ ಬಾಸ್ಗೆ ಈ ಸೀಸನ್ನಂತೂ ನಾವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಇದ್ದಿದ್ದೆಲ್ಲ ಈ ಥರ ಶಾಕಿಂಗ್ ಶಾಕಿಂಗ್ ರೀತಿ ಎಷ್ಟೋ ವಿಷಯಗಳು ನಡೆದಿದೆ, ಇರಲಿ ಏನು ಮಾಡೋಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.